ನಮಸ್ತೆ ರೈತರೇ, ಈ ಒಂದು ವಿಡಿಯೋ ಅಣಬೆ ರೋಗದಿದೆ. ಇದರೊಳಗೆ ಸುಲಭವಾಗಿ ಈ ಅಣಬೆ ರೋಗದ ಲಕ್ಷಣಗಳನ್ನು ತೋರಿಸಲಾಗಿದೆ. ಈ ಒಂದು ರೋಗ ನಿವಾರಣೆ ಹೇಗೆ ಮಾಡಬೇಕು ಅಂತ ಈ ಮುಂದಿನ ವಿಡಿಯೋಲಿ ನೀವು ನೋಡಿದರೆ ಗೊತ್ತಾಗುತ್ತೆ. ಗಿಡ ಇದ್ದಕ್ಕಿದ್ದಂಗೆ ಒಣಗೋದು, ಬಡ್ಡಿಯಲ್ಲಿ ಅಂಟಿನ ದ್ರವದಂತೆ ದ್ರವ ಕಾಣಿಸ್ಕೊಂಡು ಅಣಬೆ ಕಾಣೋದು, ಇದೆಲ್ಲ ಈ ಶಿಲೀಂಧ್ರಗಳಿಂದ ಆಗಿರೋಂಥದ್ದು. ಈ ರೋಗ ನಾವು ನಿವಾರಣೆ ಮಾಡ್ಬೋದು. ಇದಕ್ಕೆ ಮುಂದಿನ ಕ್ರಮ ಹೇಗೆ ಮಾಡಬೇಕು ಅಂತನ್ಬಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ತೆ ರೈತ ಬಾಂಧವರೇ, ಈ ಒಂದು ನಾನು ವಿಡಿಯೋ ಮುಖಾಂತರ ತಮ್ಮೆಲ್ಲ ರೈತ ಬಾಂಧವರಿಗೆ ಹೇಳುವ ವಿಚಾರ ಏನೆಂದರೆ, ಸಾಕಷ್ಟು ಅಡಿಕೆ ಗಿಡದಲ್ಲಿ ಅಣಬೆ ರೋಗ ಅಂತ ಒಂದು ರೋಗ ಕಾಣಿಸ್ಕೊಳ್ಳುತ್ತಿದೆ. ಅದು ಹೆಚ್ಚಾಗಿ ಮಣ್ಣಿನ ಫಲವತ್ತತೆ ಮತ್ತು ಮಣ್ಣಿನ ಆರೋಗ್ಯದ ಮೇಲೆ ಡಿಪೆಂಡ್ ಆಗಿದೆ. ಅದು ಬರೋಕ್ಕೆ ಸಾಕಷ್ಟು ಟೈಮ್ ತಗೊಳುತ್ತೆ, ಅದು 2-3 ವರ್ಷ ತಗೊಳುತ್ತೆ ಟೈಮು. ಅದು ತಗೊಂಡಾದ್ಮೇಲೆ ಆ ಬಡ್ಡಿ ಮೇಲೆ ಚುಕ್ಕಿ ಕಾಣಂಗೆ ಮತ್ತು ಅಂಟು ಬಿದ್ದಂಗೆ ಆಗುತ್ತೆ. ಸಣ್ಣಕ್ಕೆ ಬಿಳಿ ರೂಪದಲ್ಲಾಗಲಿ ಕೆಂಪು ರೂಪದಲ್ಲಾಗಲಿ ಅಣಬೆ ಬಂದು ಮೇಲೆ ಗಿಡ ಒಂದು 10-12 ದಿನದಲ್ಲಿ ಗಿಡನೇ ಸತ್ತೋಗ್ಬಿಡುತ್ತೆ. ಏಕ್ದಮ್ ಜೀವಂತ ಗಿಡನೇ, ಹಸಿ ಗಿಡನೇ ಹೋಗ್ಬಿಡ್ತವೆ, ಒಳ್ಳೆ ಬೆಳೆಗೆ ನಿಂತಿರೋ ಗಿಡ ಹೋಗಿರ್ತವೆ. ಇದೊಂದು ಕಂಟ್ರೋಲ್ ಮಾಡೋಕ್ಕೆ ತುಂಬ ಸುಲಭವಾಗಿ ಮೆಥಡ್ಸ್ ಇದೆ, ಸಾಕಷ್ಟು ಸಾಯಿಲ್ ಅಪ್ಲಿಕೇಶನ್ಸ್ ಇದೆ, ಆ ರೂಪದಿಂದ ನಾವು ಕಂಟ್ರೋಲ್ ಮಾಡ್ಬೋದು. ರೋಗ ಬರೋಕ್ಕೆ ಎಷ್ಟು ದಿನ ತಗೊಂಡಿದೆ ಅದಕ್ಕೆ ಒಂದು 1/2 ಭಾಗ ಆದ್ರೂ ನಾವು ತಾಳ್ಮೆಯಿಂದ ಒಂದು ಪ್ರೊಸೆಸ್ ಮಾಡಿದ್ರೆ ನಾವು ರೋಗವನ್ನು ನಿಯಂತ್ರಣ ಮಾಡ್ಬೋದು. ಆ ಒಂದು ನಾವು ನಿಯಂತ್ರಣ ಸಾಕಷ್ಟು ಕಡೆ ನಾವು ಸಕ್ಸಸ್ಫುಲ್ಲಿಯಾಗಿ ಮಾಡಿದ್ದೀವಿ, ರಿಸಲ್ಟ್ಸು ತುಂಬ ಚೆನ್ನಾಗಿದೆ. ರೈತರು ಇದು ಆರಾಮಾಗಿ ಈಸಿ ಸ್ಟೆಪ್ಸಲ್ಲಿ ಮಾಡ್ಬೋದು. ಜೊತೆಗೆ ಬೇರೆ ಗಿಡಕ್ಕೆ ಹರಡ್ದಂಗೆ ನಾವು ಕಂಟ್ರೋಲ್ ಮಾಡಿ ನಮ್ಮ ಏನು ಫಸಲಿನ ಗಿಡಗಳನ್ನು ಉಳಿಸ್ಕೋಬೋದು. ಜೊತೆಗೆ ಫಸಲು ಚೆನ್ನಾಗುತ್ತೆ, ಅವಾಗ ಇಳುವರಿನೂ ಬರುತ್ತೆ. ಬೇರೆ ಬೇರೆ ಟ್ರೀಟ್ಮೆಂಟ್ ಮಾಡ್ತಾರೆ, ಬಟ್ ಯಾವುದೇ ಒಂದು ಫಲ ಬರಲ್ಲ, ಮಾಡಲ್ಲ, ಆ ಟೈಪ್ ಏನಿಲ್ಲ. ಇದು ಇದರೊಳಗೆ ನಾವು ನಮ್ಮ ಇರೋ ಬೇರೆ ಗಿಡಕ್ಕೂ ಇದು ರೋಗ ಬೇರೆ ಗಿಡಕ್ಕೆ ತಗಲಿಲ್ಲದಂಗೆ ಪ್ರೋಸೆಸ್ ಮಾಡಿ ನಾವು ಮಾಡ್ತೀವಿ. ಸುಮಾರು 1.5-2 ವರ್ಷ ಕಂಟಿನ್ಯೂಸ್ ಆಗಿ ಬಳಸಬೇಕಾಗುತ್ತೆ. ಅದು ಮುಂದೆನೂ ನೀವು ಬಳಸ್ಬೋದು. ಅದು ಅದು ಏನಪ್ಪ ಅಂತಂದರೆ ನೈಸರ್ಗಿಕವಾಗಿರ್ತದೆ, ಸಾವಯವ ಕೃಷಿಯಲ್ಲಿ ಆಗಿರೋದ್ರಿಂದ ಇದು ತುಂಬ ಅನುಕೂಲ ಆಗುತ್ತೆ, ಅನುಕೂಲ ಆಗಿ ನಾವು ಬಳಸ್ಬೋದು. ಈ ಒಂದು ವಿಡಿಯೋಲ್ಲಿ ಸಾಕಷ್ಟು ಫೋಟೋಸ್ ತೋರಿಸ್ತಾ ಇದ್ದೀನಿ, ಆ ಫೋಟೋಸ್ ಪ್ರಕಾರ ನೋಡ್ಬೋದು ನೀವು. ಅದೇ ರೀತಿ ನಾವು ಇದು ಕಂಟ್ರೋಲ್ ಮಾಡ್ಬೋದು. ಇದಕ್ಕೆ ಹೆಚ್ಚಿನ ಮಾಹಿತಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಾವು ಅದ್ರ ಬಗ್ಗೆ ನಮ್ಮ ಪ್ರಾಡಕ್ಟ್ ಜೊತೆಗೇ ಕೊಡ್ಬೋದು. ನಿಮ್ಮ ಹತ್ರ ಏನು ಫ್ರೀ ಆಗಿ ಅವೈಲೇಬಲ್ ಇದೆ ಅದೇ ಯೂಸ್ ಮಾಡಿ, ಬೇರೆದೇನು ಬೇಕಾಗುತ್ತೆ ಅದು ಅಷ್ಟೇ ನಾವು ಯೂಸ್ ಮಾಡಿ ರೋಗವನ್ನು ನಾವು ನಿಯಂತ್ರಣಕ್ಕೆ ತರ್ಬೋದು. ನಮ್ಮದು ಇಳುವರಿ ಮತ್ತು ಗಿಡದ ಆರೋಗ್ಯ ಮತ್ತು ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡ್ಬೋದು. ಇದು ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅದು ಸಾಕಷ್ಟು ಇದು ವಿಡಿಯೋ ಸ್ವಲ್ಪ ಶೇರ್ ಮಾಡಿ, ಸಾಕಷ್ಟು ಜನಕ್ಕೆ ತೊಂದರೆ ಇದೆ, ಹರಳು ನಿಲ್ತಾ ಇಲ್ಲ, ಸಾಕಷ್ಟು ಗಿಡ ಒಣಗ್ತದವೆ, ಹೀಗಾಗಿ ಓಕೆ. ಧನ್ಯವಾದ ರೈತರೇ. ನಮಸ್ತೆ ರೈತ ಬಾಂಧವರೇ, ಈ ಒಂದು ನಾನು ವಿಡಿಯೋ ಮುಖಾಂತರ ತಮ್ಮೆಲ್ಲ ರೈತ ಬಾಂಧವರಿಗೆ ಹೇಳುವ ವಿಚಾರ ಏನೆಂದರೆ, ಸಾಕಷ್ಟು ಅಡಿಕೆ ಗಿಡದಲ್ಲಿ ಅಣಬೆ ರೋಗ ಅಂತ ಒಂದು ರೋಗ ಕಾಣಿಸ್ಕೊಳ್ಳುತ್ತಿದೆ. ಅದು ಹೆಚ್ಚಾಗಿ ಮಣ್ಣಿನ ಫಲವತ್ತತೆ ಮತ್ತು ಮಣ್ಣಿನ ಆರೋಗ್ಯದ ಮೇಲೆ ಡಿಪೆಂಡ್ ಆಗಿದೆ. ಅದು ಬರೋಕ್ಕೆ ಸಾಕಷ್ಟು ಟೈಮ್ ತಗೊಳುತ್ತೆ, ಅದು 2-3 ವರ್ಷ ತಗೊಳುತ್ತೆ ಟೈಮು. ಅದು ತಗೊಂಡಾದ್ಮೇಲೆ ಆ ಬಡ್ಡಿ ಮೇಲೆ ಚುಕ್ಕಿ ಕಾಣಂಗೆ ಮತ್ತು ಅಂಟು ಬಿದ್ದಂಗೆ ಆಗುತ್ತೆ. ಸಣ್ಣಕ್ಕೆ